ಇದು ಕನ್ನಡದ ನಲ್ಮೆಯ ಬಾನುಲಿ ಹೆಮ್ಮೆಯ ಬಾನುಲಿ ನಾಡು ನಾಡೇ ಬಯಸುವಂತ ನುಲಿಯ ಬಾನುಲಿ ಆಕಾಶವಾಣಿ ಮಡಿಕೇರಿ ಆಕಾಶವಾಣಿ ಮಡಿಕೇರಿ ಯುವವಾಣಿ. ಕೀಳಗರೆ ಸಮಾಜದ ಒಳಿತಿಗೆ ಮತ್ತು ವೈಯಕ್ತಿಕ ಅನುಕೂಲಕ್ಕಾಗಿ ನಮ್ಮ ಯುವಕರು ವಿಭಿನ್ನವಾದ ಕ್ಷೇತ್ರಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ ಇವತ್ತು ಸಮೂಹ ಮಾಧ್ಯಮಗಳು ಏನೇನಿದ್ದಾವೆ ತಮಗೆಲ್ಲ ಗೊತ್ತಿದೆ ಪತ್ರಿಕೆಗಳು ರೇಡಿಯೋ ದೂರದರ್ಶನ ಮತ್ತಿತರೆ ಮಾಧ್ಯಮಗಳಲ್ಲಿ ಯುವಕರು ಚೆನ್ನಾಗಿ ತೊಡಸ್ಕೊಂಡಿರೋದನ್ನು ನಾವು ನೀವು ಗಮನಿಸ್ತಾ ಇರ್ತೀವಿ ಕೆಲವೊಬ್ಬರಿಗಂತೂ ತುಂಬ ಆಸಕ್ತಿ ಪತ್ರಿಕೋದ್ಯಮ ಅಂತಂದರೆ ಅತೀವವಾದ ಆಸಕ್ತಿಯನ್ನು ಇಟ್ಕೊಂಡು ಓದ್ತಾರೆ ಹಾಗೆ ತೊಡಸ್ಕೊಳ್ತಾರೆ ಬೆಳೀತಾರೆ ವಿಶೇಷವಾದ ಕೆಲಸಗಳನ್ನು ಮಾಡೋದಿದೆ ಇವತ್ತು ಈ ಕುರಿತಾದ ಸಂಗತಿಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ ನಮ್ಮ ಜೊತೆಗೆ ಈ ಸಂವಾದದಲ್ಲಿ ಭಾಗವಹಿಸಿದರೆ ಕೊಡಗು ಜಿಲ್ಲೆಯ ಜನಪ್ರಿಯ ಪತ್ರಿಕೆಯಾಗಿರುವ ಶಕ್ತಿಯ ಸಂಪಾದಕರಾಗಿರುವ ಜಿ ಚಿದ್ವಿಲಾಸ್ ಅವರು ಚಿದ್ವಿಲಾಸ್ ಅವರೇ ನಮಸ್ಕಾರ ನಮಸ್ತೆ ಪತ್ರಿಕೋದ್ಯಮ ಮತ್ತು ಯುವಕರು ಈ ಕುರಿತಂತೆ ತಮ್ಮ ಅನಿಸಿಕೆಗಳು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬೇಕು ಪತ್ರಿಕೋದ್ಯಮದಲ್ಲಿ ಯುವ ಜನಾಂಗದ ಪಾತ್ರ ಹಿಂದೆ ಕೇವಲ ದೂರದರ್ಶನ ಅಥವಾ ಆಕಾಶವಾಣಿ ಮೂಲಕ ಮಾತ್ರ ಜನ ಸುದ್ದಿಗಳನ್ನ ವಿಶೇಷತೆಗಳನ್ನ ಆಗು ಹೋಗುಗಳನ್ನ ಸಮಾಜದ ವಿಚಾರಗಳನ್ನ ತಿಳಿತಾ ಇದ್ದಂತಹ ಒಂದು ಪರಿಸ್ಥಿತಿ ಇತ್ತು ಆದರೆ ನಂತರದ ದಶಕಗಳಲ್ಲಿ ಸಮಾಜದಲ್ಲಿ ಪತ್ರಿಕೆಗಳು ಮುಂದಕ್ಕೆ ಬಂದು ವೈಯಕ್ತಿಕವಾದಂತಹ ಒಡೆತನದ್ದಿರ್ಬೋದು ಕಾರ್ಪೊರೇಟ್ ವಲಯದಲ್ಲಿ ಪತ್ರಿಕೋದ್ಯಮವನ್ನು ಮಾಡ್ತಾ ಇರ್ಬೋದು ನಾವೆಲ್ಲ ದೂರದರ್ಶನದಲ್ಲಿ ಪ್ರತಿ ಭಾನುವಾರ ಚಲನಚಿತ್ರ ಅಥವಾ ಯಾವುದೋ ಚಿಂತನೆ ಇಂತಹದನ್ನು ಗಮನಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಖಾಸಗಿ ವಲಯದ ಪ್ರವೇಶ ಇವತ್ತು ನಮ್ಮ ದೃಶ್ಯ ಮಾಧ್ಯಮದಲ್ಲಿ ಬರ್ತಿರುವಂತ ಗಮನಿಸಿದ್ದೇವೆ ಆ ಸಂದರ್ಭದಲ್ಲಿ ಅಲ್ಲಿ ಇರುವಂಥದ್ದು ಜನತೆಯ ಒಂದು ಒಳಗೂಡುವಿಕೆ ಎಷ್ಟು ಪ್ರಮಾಣದಲ್ಲಿ ಇವತ್ತು ಎಲ್ಲ ಕ್ಷೇತ್ರಗಳಲ್ಲೂ ವೃತ್ತಿಪರತೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾರೂ ಕೂಡ ನಲವತ್ತು ಅಥವಾ ಐವತ್ತವರನ್ನ ತೆಕೊಳ್ತಾನೆ ಇಲ್ಲ ಮೂವತ್ತೈದರೊಳಗಿನ ಯುವಕ ಯುವತಿಯರು ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಯುವ ಜನಾಂಗದಲ್ಲಿ ಕೆಲಸ ಮಾಡುವಂತ ಆಸಕ್ತಿ ಇದೆ ವೇಗ ಇದೆ ಸಮಯದ ಒಂದು ಲೆಕ್ಕಾಚಾರ ಇಲ್ಲದೆ ಮಾಡ್ತಾರೆ ಆದರೆ ಎಲ್ಲಿಯೋ ಒಂದು ಹಂತದಲ್ಲಿ ಅನುಭವ ಅತ್ಯಗತ್ಯ ಈ ಕ್ಷೇತ್ರಗಳಲ್ಲಿ ಯಾಕೆ ಅಂತ ಹೇಳಿದ್ರೆ ಬೇರೆ ಯಾವುದೋ ಒಂದು ಅಂಗಡಿ ವ್ಯಾಪಾರ ಕಾರ್ಖಾನೆ ಒಂದು ಉತ್ಪಾದನೆ ಅಲ್ಲ ಇದು ಒಮ್ಮೆ ಮಾತಾಡಿರುವಂಥದ್ದು ಒಂದು ಪ್ರಕಟ ಆಗಿರುವಂಥದ್ದು ಸಮಾಜದ ಹೊರಗೆ ಬಂದ್ಬಿಡುತ್ತೆ ಅದನ್ನು ವಾಪಸ್ ತಗೋಳಿಕ್ಕೆ ಆಗೋದಿಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವತ್ತು ಸಮಾಜಕ್ಕೆ ಆಗಬೇಕಾಗಿರುವಂಥದ್ದು ಅನುಭವಶೀಲ ಅಥವಾ ಯಾವ ಕೆಲಸಕ್ಕೆ ನಾನು ಕಳಿಸ್ತೀನಿ ಅವನು ಅದಕ್ಕೆ ತಕ್ಕದಾದಂಥ ಅರ್ಹತೆ ಇದೆಯಾ ಅವನಿಗೆ ಯೋಗ್ಯತೆ ಇದೆಯಾ ಅವನು ಮಾಡುವಂಥ ನಿಷ್ಠೆ ಇದೆಯಾ ಅಂತ ಹೇಳುವಂಥದ್ದು ನಾವು ಗಮನಿಸಬೇಕಾದಂತಹ ಒಂದು ವಿಚಾರ ಆಗಿದೆ ನಿಜ ಯುವಕರು ವಿಭಿನ್ನವಾದ ಕಾರ್ಯಕ್ಷೇತ್ರಗಳನ್ನು ಹುಡುಕೊಳ್ತಾರೆ ಹೌದು ಎಸ್ ಎಸ್ ಎಲ್ ಸಿಗೆ ಬಂದಾಗ ತಂದೆ ತಾಯಿಗಳು ಅಥವಾ ಮಕ್ಕಳು ಯೋಚನೆ ಮಾಡೋದು ವಿಜ್ಞಾನ ಪಿ ಯು ಸಿ ನಂತರ ಇಂಜಿನಿಯರಿಂಗು ವೈದ್ಯಕೀಯ ಕ್ಷೇತ್ರ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಕ್ಷೇತ್ರಗಳನ್ನು ಹುಡ್ಕಂಡು ಹೋಗ್ತಾರೆ ಹೌದು ಪತ್ರಿಕೋದ್ಯಮ ವಿಚಾರದಲ್ಲಿ ಪದವಿಗಳಿದಾವೆ ಅಂತ ಅಂದ್ಕೊಂಡು ಎಷ್ಟೋ ಜನಗಳಿಗೆ ಗೊತ್ತಿಲ್ಲ ಕೆಲವೊಂದು ಸಾರಿ ಯಾವುದೂ ಸಿಗಲಿಲ್ಲ ಅಂತ ಅಂದ್ಕೊಂಡು ಬಿ ಎ ಮಾಡಿಕೊಂಡು ಎಮ್ ಎ ಮಾಡಿಕೊಂಡು ಅದರಲ್ಲೇ ಪತ್ರಿಕೋದ್ಯಮನ ಆಯ್ಕೆ ಮಾಡಿಕೊಳ್ಳೋರು ವಿರಳನೆ ಅಂದರೆ ಉದ್ಯೋಗ ನಮಗೆ ಸಿಗುತ್ತೋ ಇಲ್ಲೋ ಇಲ್ಲಿ ನಮ್ಮ ಬೆಳವಣಿಗೆಗೆ ಅವಕಾಶಗಳಿದವೋ ಇಲ್ಲೋ ಅಂದ್ಕೊಂಡೆ ಅನುಮಾನದಲ್ಲೇ ಓದೋದಿದೆ ತಂದೆ ತಾಯಿಗಳು ಆ ಬಗ್ಗೆ ತಿಳ್ಕೊಳ್ಳ್ದಲನೆ ಮಕ್ಕಳಿಗೆ ಬಿಟ್ಟಿರೋದಿದೆ ಏನು ಹೇಳ್ತೀರಿ ಈಗ ಪದವಿ ಹಂತದಿಂದ ಸ್ನಾತಕೋತ್ತರ ಪದವಿಯಿಂದ ಹಾಗೆ ಡಿಪ್ಲೊಮೋ ವ್ಯಾಸಂಗವನ್ನು ಮಾಡಿಕೊಂಡು ಪತ್ರಿಕೋದ್ಯಮದಲ್ಲೇ ಚೆನ್ನಾಗಿ ಕೆಲಸ ಮಾಡಿರುವ ಯುವಕರನ್ನು ನಾವು ಕಾಣ್ಬೋದು ಈ ಬಗ್ಗೆ ಹೇಳಿ ನೋಡಿ ತಾವು ಹೇಳಿರುವಂತಹ ಒಂದು ಅಂಶಕ್ಕೆ ಪೂರಕವಾಗಿ ಈ ಹಿಂದೆ ಬ್ಯಾಂಕ್ ವಲಯ ಅಥವಾ ಇಂಜಿನಿಯರ್ ವೈದ್ಯಕೀಯ ಇಲ್ಲಾಂದ್ರೆ ಒಬ್ಬ ಶಿಕ್ಷಕ ಆಗಬೇಕು ಅಂತ ಹೇಳುವಂತಹ ಒಂದು ವಿಚಾರ ಇತ್ತು ಅಂತ ಸಂದರ್ಭದಲ್ಲಿ ಬೇರೆ ಕ್ಷೇತ್ರಗಳೆಲ್ಲ ಸುಲಲಿತವಾಗಿ ಸಿಗ್ತಾ ಇದ್ದವು ಉದಾಹರಣೆಗೆ ಒಬ್ಬ ಲಾ ಮಾಡ್ತೇನೆ ಅಂತ ಹೇಳಿದ್ರೆ ಮೊದಲು ಎಂಟ್ರೆನ್ಸ್ ಏನಿರಲಿಲ್ಲ ಏನೂ ಓದಿಲ್ಲ ಅಂತ ಹೇಳಿದ್ರೆ ಹೋಗಪ್ಪ ಅಟ್ಲೀಸ್ಟ್ ಲಾ ಮಾಡ್ಕೊಂಡು ಬಾ ಸುಮ್ಮನೆ ಅಂತ ಹೇಳುವಂಥ ವ್ಯವಸ್ಥೆ ಇತ್ತು ಆದರೆ ಎಲ್ಲದಕ್ಕೂ ಇವತ್ತು ಕಟ್ಟುಪಾಡುಗಳು ಬಂತು ವೈದ್ಯಕೀಯ ಇರ್ಬೋದು ಅಥವಾ ಇಂಜಿನಿಯರಿಂಗ್ ಇರ್ಬೋದು ಇವತ್ತು ಲಾ ಎಲ್ಲದಕ್ಕೂ ಎಂಟ್ರೆನ್ಸ್ ಎಕ್ಸಾಮು ಹಾಗೆ ಪ್ರತಿಯೊಂದನ್ನು ಬಂತು ಇವತ್ತು ಪತ್ರಿಕೋದ್ಯಮ ತಾವು ಹೇಳಿದಾಗೆ ಒಂದು ಮಾಡ್ಕೊಂಡು ಬಾ ಅಂತ ಹೇಳುವಂಥದ್ದಲ್ಲ ಅಲ್ಲಿಯೂ ಕೂಡ ಇವತ್ತು ಸಾಕಷ್ಟು ಪರಿಣತಿಯನ್ನು ಪಡ್ಕೊಂಡೇ ಅವನು ಪ್ರವೇಶಾತಿಯನ್ನು ಪಡುವಂಥ ಅನಿವಾರ್ಯತೆ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ ಅಲ್ಲಿಯೂ ಒಂದು ಸಾಮರ್ಥ್ಯಕ್ಕೆ ತಕ್ಕದಾದಂತಹ ಹುದ್ದೆಗಳು ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ ಇದೆ ಅಂತ ಹೇಳಿದ್ರೆ ಮಾಧ್ಯಮ ಕ್ಷೇತ್ರ ಇವತ್ತು ವಿಶಾಲವಾಗಿ ಹೋಗಿದೆ ಕೇವಲ ಆಕಾಶವಾಣಿ ಅಲ್ಲ ಕೇವಲ ದೂರದರ್ಶನ ಅಲ್ಲ ಕೇವಲ ಪತ್ರಿಕೆಗಳಲ್ಲ ಸಾಮಾಜಿಕ ಜಾಲತಾಣಗಳ ಮೂಲಕ ಅದು ಒಂದು ಮಾಧ್ಯಮ ಆ ಮಾಧ್ಯಮ ಇವತ್ತೆಷ್ಟೊಂದು ವಿಸ್ತಾರವಾಗಿದೆ ಅಂತ ಹೇಳಿದ್ರೆ ಸಾಕಷ್ಟು ಮಂದಿ ಅದರಲ್ಲಿ ತೋರಿಸ್ಕೊಂಡಿದ್ದಾರೆ ಯೂಟ್ಯೂಬ್ ಮೂಲಕ ಇರಬಹುದು ಸುದ್ದಿ ಸಂಸ್ಥೆಯನ್ನ ಮಾಡುವಂತದ್ದು ಇರಬಹುದು ಅಥವಾ ಒಂದು ಪ್ರಕೃತಿಯ ವಿಚಾರವಾಗಿ ಒಂದು ಪರಿಣತಿಯನ್ನ ಪಡೆದು ಅದನ್ನ ಗೂಗಲ್ ಮೂಲಕ ಯೂಟ್ಯೂಬ್ ಅನ್ನ ಬಳಸಿ ಅದರ ಮೂಲಕ ಕಳಿಸಿ ಅದರಲ್ಲಿ ಸಂಪಾದನೆ ಮಾಡ್ತಾ ಇರುವಂತದ್ ಇರ್ಬೋದು ಇವತ್ತಿನ ಯುವ ಜನಾಂಗ ನಾವು ನಿರೀಕ್ಷೆ ಮಾಡದ ಮಟ್ಟದಲ್ಲಿ ಅವರು ಕ್ಷೇತ್ರಗಳನ್ನ ಆಯ್ಕೆ ಮಾಡುವಂತದ್ದಿದೆ ಸುಮಾರು ಮಂದಿ ಬಂದು ನಾನು ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿದಾಗ ಹೌದಾ ಸಾಧ್ಯತೆ ಇದೆಯಾ ಅಂತ ಒಂದು ಕ್ಷೇತ್ರ ಇದೆಯಾ ಅಂತ ಯಾಕಂದ್ರೆ ಇತ್ತೀಚೆಗೆ ನನಗೆ ಅವರು ಸ್ನೇಹಿತರು ಬಂದಿದ್ರು ಏನು ಕೆಲಸ ಮಾಡ್ತಿದ್ದೀರಾ ಅಂತ ಗೂಗಲಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತೇಳಿ ಎಲ್ಲಿ ಮಂಗಳೂರಿನಲ್ಲಿ ಮಂಗಳೂರಿಗೂ ಗೂಗಲಿಗೂ ಏನು ಸಂಬಂಧ ಇದೆ ಯಾಕೆ ಗೂಗಲ್ನಲ್ಲಿ ಫುಟ್ಬಾಲ್ ವಿಚಾರವಾಗಿ ಯಾವುದೇ ಮಾಹಿತಿಯನ್ನು ಈ ತಂಡ ಅಪ್ಲೋಡ್ ಮಾಡೋದು ಅವರ ಜವಾಬ್ದಾರಿ ಇಡೀ ಪ್ರಪಂಚದಲ್ಲಿ ಫುಟ್ಬಾಲ್ ಇರ್ಬೋದು ಅಥವಾ ಅದರ ಹಿಸ್ಟ್ರಿ ಇರ್ಬೋದು ಅದರ ಜವಾಬ್ದಾರಿಯನ್ನು ಮಾತ್ರ ಎಷ್ಟು ಜನ ಕೆಲಸ ಮಾಡ್ತಿದ್ದೀರಾ ಮೋರ್ ದೆನ್ ಹಂಡ್ರೆಡ್ ಗೂಗಲ್ನಲ್ಲಿ ಇಲ್ಲದಿರುವಂತಹ ವಿಚಾರ ಇಲ್ಲ ಅಂಥದ್ರಲ್ಲಿ ಒಂದು ಫುಟ್ಬಾಲ್ ಕ್ಷೇತ್ರದಲ್ಲಿಯೇ ನೂರಕ್ಕೂ ಹೆಚ್ಚು ಮಂದಿ ಕೆಲಸ ಮಾಡ್ತಾ ಇದ್ದಾರೆ ಅಂದಾಗ ಒಂದು ನೋಡಿ ಸಾಮಾಜಿಕ ಜಾಲತಾಣದ ಮೂಲಕ ಯುವ ಜನಾಂಗ ಆ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ತಿದ್ದೆ ಬಹುಶಃ ಗೂಗಲ್ ನಲ್ಲಿ ಇಂತಹ ಒಂದು ಕ್ಷೇತ್ರಗಳು ಫುಟ್ಬಾಲ್ ಇರ್ಬೋದು ಮತ್ತೊಂದು ಇರ್ಬೋದು ಬರೀ ಕ್ರೀಡೆ ಅಲ್ಲ ಸಹಸ್ರ ಸಹಸ್ರ ಮಂದಿ ಯುವಕರು ಇವತ್ತು ಆ ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಳ್ತಾ ಇರುವಂತ ನಾವು ಗಮನಿಸ್ತಾ ಇದ್ದೇವೆ ಅದೊಂದು ರೀತಿಯ ಮಾಧ್ಯಮ ಇವತ್ತು ಅವಕಾಶ ಇದೆ ಆಸಕ್ತಿ ಬೇಕು ಅದಕ್ಕಾಗಿ ಪದವಿ ಹಂತದಿಂದ ವ್ಯಾಸಂಗದಲ್ಲೂ ಡಿಪ್ಲೊಮಾ ಈ ಕುರಿತಂತೆ ಯುವಕರಿಗೆ ಶಿಕ್ಷಣವನ್ನು ನೀಡಲಾಗ್ತಾ ಇದೆ ಹೌದು ಮಕ್ಕಳಿಗೆ ಆಯ್ಕೆಗಳು ಹೇಳಿದ್ರೆ ನಮಗೆ ಬಿ ಎಸ್ ಸಿ ಅಥವಾ ಬಿ ಎ ಮಾಡಿದಾಗ ನಾಲ್ಕು ಐದು ಪಠ್ಯ ಚಟುವಟಿಕೆಗಳಿಗೆ ಮಾತ್ರ ಅವಕಾಶ ಇತ್ತು ಇವತ್ತು ಸಾಕಷ್ಟು ಓಪನಿಂಗ್ಸ್ ಇದಾವೆ ಅಲ್ಲಿ ಇವತ್ತು ಒಂದು ವಿಶೇಷತೆಯನ್ನ ಗಮನಿಸಿ ನಾವೆಲ್ಲ ಓದ್ಬೇಕಾದ್ರೆ ಪಿ ಯು ಸಿ ಅಥವಾ ಪದವಿಯನ್ನ ತೆಕ್ಕೊಳ್ಬೇಕಾದ್ರೆ ನಮ್ಮ ಅಪ್ಪ ನಿಲ್ತಾ ಇದ್ರು ಯಾವ ಕ್ಷೇತ್ರ ಆಯ್ಕೆ ಮಾಡ್ಕೋಬೇಕು ಹಾಗೆ ಅಂತ ಇವತ್ತು ಹಾಗಿಲ್ಲ ಮಕ್ಕಳೇ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ಈ ಕ್ಷೇತ್ರದಲ್ಲಿ ಅವಕಾಶ ಇದೆ ಅದು ತುಂಬಾ ಪ್ರಬಲವಾಗಿದೆ ಅದು ವಿಸ್ತಾರವಾಗಿದೆ ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಹಾಗಾಗಿ ತಂದೆ ತಾಯಿಯ ಹೊರೆಯನ್ನ ಮಕ್ಕಳು ಕಮ್ಮಿ ಮಾಡ್ತಾ ಇದ್ದಾರೆ ನಾವು ಒಂದೊಂದು ಸಂದರ್ಭದಲ್ಲಿ ಕಂಪ್ಯೂಟರ್ ಮೊಬೈಲ್ ಅಲ್ಲೋ ಮಕ್ಕಳು ಏನೋ ಮಾಡ್ತಾ ಇದ್ದಾರೆ ಅಂತ ನಾವು ಯೋಚನೆ ಮಾಡ್ತೀವಿ ಅವನ ಹೊರಗೆ ಕರೆದು ಕೆದಕಿದ್ರೆ ಆ ದಿವ್ಸ ಈ ಸಮಾಜದಲ್ಲಿ ಏನೇನು ಅವಕಾಶಗಳಿದೆ ಏನೇನು ಹೊಸ ಆವಿಷ್ಕಾರಗಳಾಗಿದೆ ಏನೇನು ಹೊಸ ಚಿಂತನೆಗಳಿದೆ ಈ ಜಗತ್ತಿನಲ್ಲಿ ಏನೇನು ಬರ್ತಾ ಇದೆ ಹೊಸದ್ದು ಇಂಥದ್ರ ಬಗ್ಗೆ ನಮಗೆ ಒಂದು ಪಾಠ ಹೇಳ್ತಾನೆ ಅಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಇವತ್ತು ಸಾಕಷ್ಟು ಯುವ ಜನಾಂಗಕ್ಕೆ ಅವಕಾಶ ಇರುವಂತ ನಾವು ಗಮನಿಸ್ತಾ ಇದ್ದೇವೆ ಅದರ ಸದುಪಯೋಗ ಆಗಬೇಕು ಅಂತ ಹೇಳುವಂಥದ್ದು ಮಾತ್ರ ನಮ್ಮ ಸದುದ್ದೇಶ ಆಗಿರ್ಬೇಕು ಪೋಷಕರಿಗೆ ಇವತ್ತು ಆತಂಕ ಇದೆ ಕೈಗೆ ಸಿಗೋದಿಲ್ಲ ಅಂತ ಯಾಕಂದರೆ ಸಾಮಾಜಿಕ ಜಾಲತಾಣದಲ್ಲಿ ಉದ್ಯೋಗ ಅವಕಾಶ ಜೊತೆಯಲ್ಲಿ ಇವತ್ತು ಸಮಾಜದಲ್ಲಿ ಆಗ್ತಾ ಇರುವಂತಹ ಕ್ರಿಮಿನಲ್ ಆಕ್ಟಿವಿಟೀಸ್ ಕ್ರೌರ್ಯಗಳು ಇದು ಕೂಡ ಸಾಮಾಜಿಕ ಜಾಲತಾಣದ ಕೊಡುಗೆ ಯುವ ಜನಾಂಗ ಇವತ್ತು ಎಲ್ಲೋ ಒಂದು ಹಂತದಲ್ಲಿ ಪ್ರಕೃತಿ ನಿಯಮದ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಆಗದೆ ಇರುವಂಥ ಸಂದರ್ಭದಲ್ಲಿ ಮೊಬೈಲ್ಗಳ ಮೂಲಕ ಅಥವಾ ಚಾನೆಲ್ಗಳ ಮೂಲಕ ಅವುಗಳನ್ನ ನೋಡಿಕೊಂಡು ಎಲ್ಲಿಯೋ ಒಂದು ಕ್ರೌರ್ಯವನ್ನ ಮಾಡ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಿದ್ದೇವೆ ಅತ್ಯಾಚಾರಗಳು ಹತ್ಯೆಗಳು ಸುಮಾರು ಪ್ರಕರಣಗಳನ್ನ ಗಮನಿಸಿದಾಗ ಅದರ ಹಿಂದೆ ಸಾಮಾಜಿಕ ಜಾಲತಾಣದ ಕೊಡುಗೆ ಇರುವಂಥದ್ದನ್ನ ಗಮನಿಸ್ತೀವಿ ನಾವು ಸರ್ಕಾರ ಎಷ್ಟೇ ಪ್ರಮಾಣದಲ್ಲಿ ಹದ್ದು ಬಸ್ತಲ್ಲಿ ಇಡ್ಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಸಾಮಾಜಿಕ ಜಾಲತಾಣವನ್ನ ಸಂಪೂರ್ಣವಾಗಿ ಹತೋಟಿಯಲ್ಲಿ ಇಡ್ಲಿಕ್ಕೆ ಸಾಧ್ಯ ಇಲ್ಲ ಹದ್ದು ಬಸ್ತಲ್ಲಿ ಇಡ್ಲಿಕ್ಕೆ ಸಾಧ್ಯ ಇಲ್ಲ ಮಾಧ್ಯಮಗಳ ಮೂಲಕ ಒಳಿತು ಆಗುತ್ತೆ ಕೆಡುಕು ಕೂಡ ಆಗುತ್ತೆ ಅಂದ್ರೆ ತಂದೆ ತಾಯಿಗಳ ಒಂದು ಶಿಕ್ಷಣ ಅವರ ಆಲೋಚನೆಗಳು ಮತ್ತು ಅವರ ಕಾರ್ಯಗಳು ಮಕ್ಕಳ ಒಂದು ವಿಚಾರದಲ್ಲಿ ಬಂದಾಗ ಬಹಳ ಭಿನ್ನವಾಗಿರ್ತಾವ ಹಾಗಾಗಿ ಮಕ್ಕಳು ಮಾಡ್ತಿರೋದು ಅಥವಾ ಯುವಕರು ಹೇಗೆ ಹೋಗ್ತದಂತ ನೋಡ್ಲಿಕ್ಕೆ ಹೋದ್ರು ಬಹಳ ಕಷ್ಟವೆ ಅರಗಿಸ್ಕೊಳ್ಳೋದು ಕಷ್ಟವೆ ತಾವು ಗಮನಿಸ್ತೀರಾ ಒಂದು ಮೊಬೈಲ್ ಸಿಕ್ಕಿಲ್ಲ ಅಂತ ಮಗು ಜೀವನ ಕೊನೆಗಾ ಮಟ್ಟಿಗೆ ಇಷ್ಟು ಸೂಕ್ಷ್ಮ ಜೀವಿಗಳಾಗ್ಬಿಟ್ಟಿದ್ದಾರೆ ಮಕ್ಕಳು ಅಂತ ಹೇಳಿದ್ರೆ ನಾವು ನನ್ನ ಕುಟುಂಬದಲ್ಲಿಯೇ ಯಾರೋ ಒಬ್ರು ಕೇಳಿದ್ರು ನನ್ನ ಮಗಳು ಯಾರೋ ಅನ್ಯ ಜಾತಿಯವನ್ನ ಮದುವೆ ಆಗ್ಬೇಕು ಅಂತ ಹೊರಟಿದ್ದಾರೆ ಏನ್ ಮಾಡೋದು ಅಂತ ನಾನು ಒಂದೇ ಹೇಳಿದೆ ಅವರಿಗೆ ಆದವನು ಆದ್ರೂ ಕೂಡ ಹುಡುಗ ಚೆನ್ನಾಗಿದ್ದಾನೆ ಅಂತ ಅನ್ಸಿದ್ಯಾ ಹೌದು ತುಂಬಾ ಚೆನ್ನಾಗಿದ್ದಾನೆ ಹಾಗಿದೆ ಯಾವುದೂ ಯೋಚನೆ ಮಾಡದೆ ಮದುವೆ ಮಾಡಿಕೊಡು ಒಂದು ಅವ್ರ ಜೀವನ ಅವರು ರೂಪಿಸ್ಕೊತಾರೆ ನಾಳೆ ಒಳಿತು ಕೆಡುಕುಗಳೆಲ್ಲ ಅವರ ಜವಾಬ್ದಾರಿ ನಿನ್ನ ಮೇಲೆ ಹಾಕೋದಿಲ್ಲ ಎರಡನೇದು ನಿನ್ನ ಒಪ್ಪಿಗೆ ಇಲ್ಲ ಅಂತ ಹೇಳಿದ್ರೆ ಎಲ್ಲಿಯೋ ಒಂದು ಹಂತದಲ್ಲಿ ಕಳ್ಕೊಳ್ಬೇಕಾದಂತಹ ಸನ್ನಿವೇಶ ಕೂಡ ಸೃಷ್ಟಿಯಾಗ್ಬಿಡ್ಬಹುದು ಹ್ಮ್ ಅತ್ಯಂತ ಸೂಕ್ಷ್ಮ ಗ್ರಹಿಗಳಾಗಳು ಮಕ್ಕಳು ಸಣ್ಣ ವಿಚಾರ ನಮ್ಮನ್ನೆಲ್ಲ ದೊಡ್ಡವರಾಗವರೆಗೆ ನಾವು ಅಪ್ಪ ಅನ್ನ ಹತ್ರ ಪೆಟ್ಟು ತಿಂತಾ ಇದ್ವಿ ಕಾಲೇಜಲ್ಲೂ ಎಟ್ಟು ತಿಂತ ಇದ್ವಿ ಇವತ್ತು ಸಣ್ಣ ಮಗುವನ್ನ ಕೂಡ ಒಬ್ಬ ಶಿಕ್ಷಕಿ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಮಗು ಅದನ್ನ ಯಾವ ರೀತಿ ಸ್ವೀಕರಿಸ್ತೇ ಅಂತ ಗೊತ್ತಿಲ್ಲ ಅದು ನೋವನ್ನ ಸ್ವೀಕರಿಸ್ತೋ ಅದು ಹೋಗಿ ಪೋಷಕರ ಹತ್ರ ಪೋಷಕರು ಬಂದು ಶಿಕ್ಷಕರ ಮೇಲೆ ಮತ್ತೆ ಗದಾ ಪ್ರಹಾರ ಮಾಡ್ತಾರೋ ನನ್ನ ಮಗುನ ಯಾಕೆ ಹೊಡುದ್ರಿ ಇಂತ ಸೊ ಮೊದಲು ನಾವು ಶಾಲೆಯಲ್ಲಿ ಟೀಚರ್ಗಳಿಗೆ ನಮ್ಮ ಮಗುನ ಒಪ್ಪಿಸ್ತಿದ್ವಿ ನಿಮಗೆ ದತ್ತು ಕೊಟ್ಟು ಇಷ್ಟು ವರ್ಷ ಮಗನ ಒಳ್ಳೆಯ ಒಂದು ಪ್ರಜೆಯಾಗಿ ರೂಪಿಸ್ಕೊಡಿ ಏನು ಶಿಕ್ಷೆ ಕೊಟ್ಟರು ಒಳ್ಳೇದಕ್ಕೆ ಸ್ವೀಕರಿಸ್ತೀವಿ ಅಂತ ಇವತ್ತು ಸಾಧ್ಯ ಆಗ್ತಾ ಇಲ್ಲ ಅದು ಒಂದು ಮಾಧ್ಯಮ ಒಂದ್ ರೀತಿಯಲ್ಲಿ ಸಣ್ಣ ಕುಟುಂಬದ ವ್ಯವಸ್ಥೆ ಆತ್ಮೀಯತೆ ಪ್ರೀತಿ ಇವೆಲ್ಲವೂ ಒಂದ್ ರೀತಿಯಲ್ಲಿ ಹೇಗೂ ಮಾಡ್ಬಿಡುತ್ತೆ ಅನ್ನೋ ಒಂದು ಅಂಶವನ್ನ ಕೆಲವೊಬ್ರು ಉಲ್ಲೇಖ ಮಾಡೋದಿದೆ ನಿಜ ಅತಿಯಾದ ಪ್ರೀತಿ ಕೆಲವೊಂದ್ಸಾರಿ ಅನಾಹುತಕ್ಕೂ ದಾರಿ ಮಾಡಿಕೊಟ್ಬಿಡುತ್ತೆ ಖಂಡಿತ ಖಂಡಿತವಾಗಿ ಅದು ಇಸ್ ಎ ಬ್ಯಾಲೆನ್ಸಿಂಗ್ ಫ್ಯಾಕ್ಟರ್ ಅಲ್ವಾ ಮಕ್ಕಳನ್ನ ಅತಿ ಪ್ರೀತಿಯಲ್ಲೂ ಸಾಕ್ಲಿಕ್ಕೆ ಆಗ್ತಾ ಇಲ್ಲ ಹಿಡಿತದಲ್ಲೂ ಹಿಡಿದ ಹಿಡಿತದಲ್ಲಿ ಇಟ್ಕೊಳ್ಲಿಕ್ಕೂ ಸಾಧ್ಯ ಆಗುದಿಲ್ಲ ಜಸ್ಟ್ ಲೈಕ್ ಫ್ರೆಂಡ್ಸ್ ನಿಜ ನಿಜ ಸಣ್ಣ ಮಗು ಆಗಲಿ ಆದ್ರೆ ಎಚ್ಚರಿಕೆ ಬೇಕು ಎಚ್ಚರಿಕೆ ಹೆಜ್ಜೆ ಹೋಲಿ ಹಿಡ್ಕೊಂಡಿರಬೇಕು ಆದ್ರೆ ಹೊಡಿಲಿಕ್ಕೆ ಹೋಗ್ಬಾರ್ದು ಖಂಡಿತ ಹಾ ನಾವು ಅದು ಪ್ರಾಣಿಗಳಲ್ಲೇ ನೋಡ್ತೀವಿ ಕೈಯಲ್ಲಿ ಕೋಲ್ ಬಂತಂದ್ರೆ ಪ್ರಾಣಿಗಳು ಕಿವಿ ನಿಮಿರ್ಸ್ಕೊಂಡು ನಮ್ಮ ಜೊತೆಗೆ ಹೇಗೆ ವರ್ತನೆ ಮಾಡ್ಬೇಕಂತ ತಿಳ್ಕೊಳ್ತವೆ ಹಾಗೆ ಅದು ಮಕ್ಕಳಿಗೆ ತಂದೆ ತಾಯಿ ಎಲ್ಲರ ಮೇಲೆ ಭಯನೂ ಇರಬೇಕು ಆ ಎರಡನ್ನ ಮ್ಯಾಚ್ ಮಾಡ್ಕೊಂಡು ಹೋಗುವಂತ ಇದರಲ್ಲಿ ಎಲ್ಲ ಒಂದು ಸಂಸಾರ ಚೆನ್ನಾಗಿರುತ್ತೆ ಅಂತಹ ಮಕ್ಕಳು ಮುಂದೆ ಸಮಾಜಕ್ಕೂ ಒಳ್ಳೆಯ ಕೊಡುಗೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಇದೆ ಅಂತಹ ಯುವ ಜನಾಂಗ ಮಾಧ್ಯಮ ಕ್ಷೇತ್ರಕ್ಕೆ ಬಂದಾಗ ಇವತ್ತು ಮಾಧ್ಯಮ ಕ್ಷೇತ್ರದ ಕೊಡುಗೆನೂ ಕೂಡ ಸಮಾಜಕ್ಕೆ ಆಗುತ್ತೆ ಇವತ್ತು ನಮ್ಮಂತವರಿಗೆ ಎಷ್ಟು ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ಶಕ್ತಿ ಶಕ್ತಿಯಿಂದ ಪ್ರಸ್ತಾಪ ಮಾಡಿದಕ್ಕೆ ಹೇಳ್ತಾ ಇದ್ದಾರೆ ಅಷ್ಟೇ ಅರವತ್ತೈದು ವರ್ಷದ ಇತಿಹಾಸದಲ್ಲಿ ನಮ್ಮನ್ನ ಯಾವ ಜಾತಿಗೆ ಗುರುತಿಸಲಿಕ್ಕೆ ಸಾಧ್ಯ ಆಗಿಲ್ಲ ಕೊಡಗಿನಲ್ಲಿ ಯಾವ ಪಕ್ಷಕ್ಕೆ ಗುರುತಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ ಒಂದ್ ಸಂದರ್ಭದಲ್ಲಿ ಹಿಂದೂ ವಿರೋಧಿ ಅಂತ ಹೇಳ್ತಾರೆ ಒಂದ್ ಸಂದರ್ಭದಲ್ಲಿ ಮುಸ್ಲಿಂ ವಿರೋಧಿ ಅಂತ ಹೇಳ್ತಾರೆ ಅದು ಒಂದು ಮಾಧ್ಯಮ ಸಿಕ್ಕಿದಂತಹ ಒಂದು ಕ್ರೆಡಿಟ್ ಅಂತ ನಾವು ಹೇಳಿದ್ದೇವೆ ಒಂದ್ ಸಂದರ್ಭದಲ್ಲಿ ನೀವು ಧಿಕ್ಕಾರ ಹೋಗ್ತೀರಾ ಮತ್ತೊಂದ್ ಸಂದರ್ಭದಲ್ಲಿ ಮತ್ತೊಬ್ಬ ಧಿಕ್ಕಾರ ಹೋಗ್ತಾರೆ ಅಂದ್ರೆ ಯು ಆರ್ ನಾಟ್ ಬ್ರ್ಯಾಂಡೆಡ್ ಫಾರ್ ಆಲ್ ಸಿಕ್ಸ್ಟಿ ಫೈವ್ ಇಯರ್ಸ್ ಆತರ ಬದುಕೋದಿದೆಯಲ್ಲ ತುಂಬಾ ಕಷ್ಟ ಆದ್ರೆ ನಾವು ಯಾರಿಗೂ ತಲೆ ತಗ್ಗಿ ಬದುಕಬೇಕಾದಂತ ಅಗತ್ಯ ಇಲ್ಲದೆ ಇರುವಂತ ಆ ಮನೋಭಾವ ಇವತ್ತು ಯುವ ಜನಾಂಗದಲ್ಲಿ ಅಗತ್ಯತೆ ಇದೆ ನಾನು ಯಾರಿಗೋ ನನ್ನನ್ನ ಮಾರ್ಕೊಂಡು ಬಿಟ್ರೆ ಯಾಕೆಂತ ಹೇಳಿದ್ರೆ ನಮಗೆ ಸಾಕಷ್ಟು ಆಮಿಷಗಳು ಬೇರೆ ಬೇರೆ ಅಮಿಷಗಳು ಬರ್ತವೆ ಎಲ್ಲಿಯೋ ಒಂದು ಸಂದರ್ಭದಲ್ಲಿ ಹಾಗ ಹೇಳ್ತೀವಿ ನಾವು ನಮ್ಮ ಕಾಲರ್ ನಲ್ಲಿ ಹಾಕೊಂಡಿಲ್ಲಪ್ಪ ನಾನ್ ಮಾರ್ಲಿಕ್ಕೂ ಇಟ್ಕೊಂಡಿಲ್ಲ ಯಾಕಂತ ಹೇಳಿದ್ರೆ ಈ ಕ್ಷೇತ್ರ ಒಂದು ರೀತಿಯ ಪವಿತ್ರ ಕ್ಷೇತ್ರ ನಾವುಗಳು ಆಧಾರ ಸ್ತಂಭಗಳು ಸಂವಿಧಾನದ ಅಂತ ಇದು ಅನಧಿಕೃತ ಯಾಕಂತ ಹೇಳಿದ್ರೆ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗದ ಜೊತೆಯಲ್ಲಿ ಎಲ್ಲಿಯೋ ಒಂದು ಈ ಕ್ಷೇತ್ರನು ಪತ್ರಿಕಾ ಕ್ಷೇತ್ರನು ಸೇರ್ಕೊಂಡಿರೋದು ನಾಲ್ಕನೇ ಹೆಗ್ಗಂಬ ಅಂತ ಅದಕ್ಕೆ ಅಧಿಕೃತವಾದಂತ ಮುದ್ರೆ ಇವತ್ತಿಗೂ ಇಲ್ಲ ಆಯಿತು ಅದನ್ನು ಸ್ವೀಕರಿಸಿದೆ ಸಮಾಜ ಅಧಿಕೃತನೋ ಅನಧಿಕೃತನೋ ನಾಲ್ಕನೇ ಆಧಾರ ಸ್ತಂಭ ನಮ್ಮ ಸಂವಿಧಾನದ್ದು ಅಂತ ಯಾವಾಗ ನಮ್ಮ ಭಾರತದ ಸಮಾಜ ಸ್ವೀಕರಿಸಿದೆ ಅದ ಆ ಬದ್ಧತೆ ನನಗಿರ್ಬೇಕು ನನಗೆ ಗುರುತಿಸಿದೆ ಸಮಾಜದ ಒಳಿತಿಗಾಗಿ ಮಾತ್ರ ನಾನು ಕೆಲಸ ಮಾಡಬೇಕಾಗಿದೆ ಸ್ವಾರ್ಥಪರ ಚಿಂತನೆಗಳಿಂದ ನಾನು ದೂರ ಇರಬೇಕಾಗಿದೆ ಒಬ್ಬನ ಆರೋಗ್ಯಕರವಾದಂಥ ಒಂದು ಸಮಾಜ ಸೃಷ್ಟಿ ಆಗಬೇಕು ಅಂದ್ರೆ ನನ್ನ ಪಾತ್ರ ಇದೆ ಹಾಗಾಗಿ ಇವತ್ತು ಪತ್ರಿಕೆಯಲ್ಲಿ ನಾನು ಪ್ರತಿನಿತ್ಯ ಸಂಪಾದಕೀಯ ಮಂಡಳಿಯ ಸಭೆಯನ್ನ ಕರೆದಾಗ ತುಂಬಾ ಚರ್ಚೆ ಮಾಡ್ತೇವೆ ಇವತ್ತು ಸಮಾಜ ಬೇಗ ಗುರ್ಸೋದು ಯಾವುದು ಅಂದ್ರೆ ಸೆಕ್ಸ್ ಅಂಡ್ ಕ್ರೈಮ್ ರಿಪೋರ್ಟ್ ಅದು ಬಂದ್ಬಿಟ್ರೆ ತುಂಬಾ ಸೇಲ್ ಆಗುತ್ತೆ ನೋ ಅದು ಮಾತ್ರ ನಮ್ಮ ಜವಾಬ್ದಾರಿ ಅಲ್ಲ ಅದು ಜವಾಬ್ದಾರಿ ಅಲ್ಲ ಘಟನೆ ಸಮಸ್ಯೆಗಳನ್ನ ಪರಿಹರಿಸಲಿಕ್ಕೆ ಕೃಷಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರನ್ನ ಜವಾಬ್ದಾರಿ ಇದೆ ಬೇಕಾದಂತಹ ಅಭಿವೃದ್ಧಿಯ ಜವಾಬ್ದಾರಿಗಳನ್ನ ತರುವಂತಾಗಿದೆ ಎಲ್ಲೋ ಒಂದ್ ಕಡೆಯಲ್ಲಿ ಭ್ರಷ್ಟಾಚಾರಿಗಳು ಹಣ ಇದ್ದಾರೆ ಅದರ ವಿರುದ್ಧ ಹೋರಾಟ ಮಾಡಬೇಕಾಗಿದೆ ಸಾಕಷ್ಟು ಸಾಮಾಜಿಕ ಚಿಂತನೆಯ ಬರಹಗಳನ್ನು ನಾವು ಮಾಡಬೇಕಾಗಿದೆ ಆದ್ರೆ ಏನಾಗಿದೆ ಅಂದ್ರೆ ಆ ಚಿಂತನೆಯಲ್ಲಿ ನಾವುಗಳು ಬರೆದ್ರೂ ಕೂಡ ಅದು ಕೆಲವರಿಗೆ ಆಹಾರವಾಗಿ ಇವತ್ತು ಹೋಗ್ತಾ ಇರುವಂತಹ ಒಂದು ಕಟು ಸತ್ಯವನ್ನ ಹೇಳ್ತೀವಿ ಎಲ್ಲಿಯೋ ಒಂದು ಕಡೆ ಭ್ರಷ್ಟಾಚಾರ ಆಗ್ತಾ ಇದೆ ಅಂದ್ರೆ ಅವನೊಂದು ಕೋಟಿ ತಿಂದಿದ್ದಾನೆ ಅಂದ್ರೆ ಅದ್ರ ಹತ್ತು ಲಕ್ಷನ ದಿನ ಪತ್ರಿಕೆ ವರದಿಯ ಆಧಾರದ ಮೇಲೆ ಮತ್ತೊಬ್ಬ ಹೋಗಿ ಕೇಳುವಂತ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅದು ಬೇಜಾರಾಗ್ತಾ ಇರುವಂತದ್ದು ಪರಿಣಾಮ ಇರ್ಬೇಕು ನಮಗೆ ನಾವ್ ಯಾವುದೋ ಒಂದು ಸತ್ಯದ ಒಂದು ವಿಚಾರವನ್ನ ಬರೆದಾಗ ಅದಕ್ಕೆ ಜನಪ್ರತಿನಿಧಿಗಳು ಸ್ಪಂದಿಸಿದ್ರೆ ನಮಗೆ ಸಂತೋಷ ಆಗುತ್ತೆ ಸಂಬಂಧಿತ ಅಧಿಕಾರಿಗಳು ಸ್ಪಂದಿಸಿದ್ರೆ ನಮ್ಗೆ ಸಂತೋಷ ಆಗುತ್ತೆ ಇವತ್ತು ಅದು ಬರಿತಾನೆ ಇರ್ತಾನೆ ಅವನ ಕಾಯಕ ಅದು ಅವನ ಕೆಲ್ಸ ಅದು ಅಲ್ಲ ಆದ್ರೂ ಒಂದು ಹೆದರಿಕೆ ಅನ್ನೋದು ಒಂದು ಸಂಕೋಚ ಅನ್ನೋದು ಇದ್ದೇ ಇರುತ್ತೆ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಬಂದೇ ಬರುತ್ತೆ ಜನ ಮಾತಾಡ್ತಾರೆ ಆಡ್ಕೊಳ್ತಾರೆ ಅನ್ನೋ ರೀತಿಯಲ್ಲಿ ಜನ ಕೆಲಸ ಮಾಡೋದಿದೆ ಬಂಟನೇ ಬಂದ್ಬಿಟ್ಟಿದೆ ಹಾ ಈಗ ಕಸ ನಮ್ಮ ಮನೆಯದು ಧೂಳು ಪಕ್ಕದ ಮನೆಗೂ ಹೋಗುತ್ತೆ ಆ ಕಡೆಗೂ ಹೋಗುತ್ತೆ ಒಂದ್ ರೀತಿಯಲ್ಲಿ ನಮ್ದು ಶುಚಿ ಆದಂಗ ಆಯ್ತು ಪಕ್ಕದ ಮನೆಯವ್ರಿಗೂ ತಲುಪಿದಂಗಾಯ್ತು ಅವ್ರಿಗೂ ಸ್ವಲ್ಪ ಸಂಕೋಚ ಆಗ್ತದೆ ಮತ್ತೆ ಅವರು ಶುಚಿ ಮಾಡಲೇಬೇಕು ಆ ಆತರ ಭಾರತದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಮೊನ್ನೆ ದಿನ ಯಾರೋ ಅವರು ಕೈಗಾರಿಕೋದ್ಯಮಿ ಸಂಜೆ ನನ್ನ ಭೇಟಿ ಮಾಡಿದ್ರು ಬಂದು ಕುಶಾಲ್ ನಗರದಿಂದ ಮಡಿಕೇರಿವರೆಗೆ ಬಂದೆ ಯಾವ ಪ್ರಮಾಣದ ಕಸ ಬಿದ್ದಿದೆ ಯಾರೂ ಸರಿ ಮಾಡ್ಲಿಕ್ಕೆ ಆಗೋದಿಲ್ವಾ ದಯವಿಟ್ಟು ಒಂದು ದಾರಿ ತೋರಿಸಿ ನಾನು ಅದಕ್ಕೆ ಬೇಕಾದಂತ ಧನ ಸಹಾಯ ಮಾಡ್ತೇನೆ ದಯವಿಟ್ಟು ಏನಾದ್ರೂ ಕೊಡಿ ಹಾಗೆ ಅಂತ ಹೇಳುವಂತ ಒಂದು ಸಚಿಂತನೆಯನ್ನ ಅವರು ವ್ಯಕ್ತಪಡಿಸಿದ್ರು ಸಾಮಾಜಿಕ ಪ್ರಜ್ಞೆ ನಮ್ಮಲ್ಲಿ ಬೇಡವಾ ಜನಸಾಮಾನ್ಯರಿಗೆ ಅದು ಪ್ರವಾಸಿಗರಿಗಾಗಿರ್ಬೋದು ನನಿಗಾಗಿರ್ಬೋದು ತಮ್ಮಿಗಾಗಿರ್ಬೋದು ನಿಜ ನನ್ನ ಮನೆಯ ಕಸ ನನ್ನ ಮನೆ ಮುಂದೆ ಬೇಡ ನಿನ್ನ ಮನೆ ಮುಂದೆ ಹಾಕ್ತೀನಿ ಈ ಒಂದು ಪ್ರಜ್ಞೆಯನ್ನ ಕಳ್ಕೊಂಡಂತ ಒಂದು ಸಮಾಜ ಅದಕ್ಕೊಂದು ಸಣ್ಣ ಉದಾಹರಣೆ ಯಾರ ಒಂದು ಹರಿದಾಡ್ತಾ ಇತ್ತು ಒಬ್ಬ ವ್ಯಕ್ತಿ ಜಪಾನಿಗೆ ಹೋಗ್ತಾನೆ ಅಲ್ಲಿ ಏನು ಬಿಸಾಕ್ಲಿಕ್ಕೆ ಆಗಲ್ಲ ಬ್ಯಾಗಲ್ಲಿ ಇಟ್ಕೊಳ್ತಾನೆ ಅಮೆರಿಕಕ್ಕೆ ಹೋಗ್ತಾನೆ ಅಲ್ಲಿ ಏನು ಬಿಸಾಕ್ಲಿಕ್ಕೆ ಆಗಲ್ಲ ಎಲ್ಲಾ ಕಡೆ ಇಟ್ಕೊಂಡು ಇಟ್ಕೊಂಡು ಬಾಬಾಸ್ ಬರ್ತಾನೆ ಭಾರತದ ವಿಮಾನ ನಿಲ್ದಾಣಕ್ಕೆ ಬಂದು ಎಲ್ಲಾ ಚೆಲ್ತಾನೆ ಮನೆಗೆ ಮನೆಗ್ ಹೇಳ್ತಾನೆ ಆ ದೇಶ ಎಷ್ಟ್ ಚೆನ್ನಾಗಿದೆ ನಮ್ ಭಾರತಕ್ಕೆ ಬಂದ್ರೇನೆ ಕಸ ಅಂತ ಅದೇ ತರ ನೀತಿ ನಿಯಮಗಳು ಅಷ್ಟೇ ಹ ಎಲ್ಲಿ ಕಠಿಣವಾಗಿ ವ್ಯವಸ್ಥೆ ಇರುತ್ತೋ ಅಲ್ಲಿ ಎಲ್ಲರೂ ಸತ್ಯವಂತರಾಗಿರ್ತಾರೆ ಎಲ್ಲಿ ಗೌರವ ಪ್ರೀತಿ ವಿಶ್ವಾಸಗಳು ಇರ್ತವೋ ಇರ್ತೋಲ್ಲ ದುರುಪಯೋಗ ಮಾಡಿಕೊಂಡು ಭ್ರಷ್ಟರಾಗ್ತಾರೆ ಭ್ರಷ್ಟಾಚಾರ ಅಂತ ಹೇಳುವಂಥದ್ದು ಕೇವಲ ಆರ್ಥಿಕವಾಗಿ ಅಲ್ಲ ಮನಸ್ಸು ಭ್ರಷ್ಟ ಆಗೋದು ಇದೆಯಲ್ಲ ಅದು ಸಮಾಜಕ್ಕೆ ಬಾರಿ ತೊಂದರೆ ಕೊಡುವಂಥದ್ದು ಈ ಹಿನ್ನೆಲೆಯಲ್ಲಿ ನಮ್ಮ ಯುವಕರು ಪಾತ್ರ ತುಂಬಾ ಇದೆ ಯಾಕಂದ್ರೆ ನಮ್ಮ ಸಮಾಜವನ್ನ ಕಟ್ಟಿ ಬೆಳೆಸೋ ನಿಟ್ಟಿನಲ್ಲಿ ಅವರು ಸದಾ ಕೆಲಸ ಮಾಡ್ತಾ ಇರ್ತಾರೆ ತಾವು ಹೇಳ್ದಂಗೆ ಅನೇಕ ಸಂಘ ಸಂಸ್ಥೆಯವರು ಯುವಕರನ್ನೇ ಆಯ್ಕೆ ಮಾಡೋದು ಅವರಲ್ಲಿ ಶಕ್ತಿ ಇದೆ ಸಖತ್ ಕೆಲಸ ಮಾಡ್ತಾರೆ ವೇಗ ವೇಗ ಶಕ್ತಿ ಇದೆ ವೇಗ ಇದೆ ಆಸಕ್ತಿ ಇದೆ ಅವರಿಗೆ ಬೇಕಾಗಿರೋ ಸಣ್ಣ ಒಂದು ಬದಲಾವಣೆ ಕೊನೆಯ ತೀರ್ಪು ಕೊಟ್ಟಾಗ ವಿವೇಚನೆ ಬಳಸಬೇಕು ದುಡುಕಬೇಡಿ ಯಾವ್ದು ತಪ್ಪು ಅಂತ ನಿಮ್ಮ ಕೆಲಸ ಮಾಡಿದ ಮೇಲೆ ಸಣ್ಣ ಒಂದು ಯೋಚನೆ ನಿಮ್ಮ ಒಂದು ಕೊನೆಯ ಬರಹದ ಒಂದು ಫಲಿತಾಂಶದಿಂದ ಸಮಾಜಕ್ಕೆ ಒಳಿತಾಗ್ತಿದ್ಯಾ ನಿನ್ನ ಪರಿಶ್ರಮ ಸಾರ್ಥಕ್ಯ ಆಯ್ತಾ ಬೆಳಿಗಿಂದ ರಾತ್ರಿ ಓಡಾಡಿ ಬಂದೆ ಕಾಡೆಲ್ಲ ಸುತ್ತಿ ಬಂದೆ ಯುದ್ಧ ಕ್ಷೇತ್ರಕ್ಕೆ ಹೋಗಿ ಬಂದೆ ಅಲ್ಲಿ ಬಂದು ಯಾವ್ದನ್ನ ತೋರ್ಸ್ಬೇಕೋ ಅದನ್ನ ತೋರ್ಸ ಬದಲು ಮತ್ತೊಂದನ್ನ ತೋರ್ಸಿದಾಗ ಅದು ಸಮಾಜಕ್ಕೆ ಸಹಾಯ ಆಯ್ತಾ ಇದು ಯುಕ್ರೇನ್ ರಷ್ಯಾ ಜಗಳ ಆಗ್ತಾ ಇದೆ ಯುದ್ಧ ಆಗ್ತಾ ಇದೆ ಯುದ್ಧದ ಟ್ಯಾಂಕರ್ಗಳು ಕಟ್ಟಡ ಹೊಡೆಯೋದು ಎಲ್ಲಿ ಮಿಕ್ಕಿರಾಗ್ಲಿ ಆಗ್ಲಿ ಎಲ್ಲಿಯೋ ಒಂದು ಹಂತದಲ್ಲಿ ಅತ್ಯಂತ ವಯೋವೃದ್ಧರು ಆ ಮಕ್ಕಳು ಅವರ ತಲೆ ಒಡೆದಿರುವಂತ ಚಿತ್ರವನ್ನ ವಿಡಿಯೋನ ನಾವು ನೋಡಿದ್ರೆ ಎಷ್ಟು ಮನಸ್ಸಿಗೆ ಆಘಾತವನ್ನ ತರುತ್ತೆ ಅಂತ ಹೇಳಿದ್ರೆ ಕಣ್ಣೀರ್ ಹಾಕ್ತಿವಿ ಅಷ್ಟೇ ಸೊ ಅದಕ್ಕೆ ನಮಗೆ ಸರ್ಕಾರದ ಒಂದು ನಿಯಮ ಕೂಡ ಇದೆ ಅಲ್ವಾ ಮಾಡಬೇಕು ಹೌದು ಇದಕ್ಕಾಗಿ ಪದವಿ ಸ್ನಾತಕೋತ್ತರ ಪದವಿಗಳಲ್ಲಿ ಸರಿಯಾದ ಶಿಕ್ಷಣವನ್ನು ನೀಡಲಾಗುತ್ತೆ ವರದಿಗಾರಿಕೆ ಅಂದ್ರೆ ಪತ್ರಿಕೆಗೆ ದೂರದರ್ಶನ ಆಕಾಶವಾಣಿಗೆ ಹೇಗೆ ನೀವು ವರದಿಯನ್ನ ಕಳಿಸ್ಬೇಕು ಹೇಗೆ ಬರಹಗಳನ್ನ ಮಾಡಬೇಕು ಹೇಗೆ ಕಾರ್ಯಕ್ರಮಗಳನ್ನ ನಿರೂಪಿಸಬೇಕು ಇದೆಲ್ಲದು ಅಲ್ಲೆಲ್ಲ ಸಿಗ್ತಾ ಇರುತ್ತೆ ಹೌದು ಹೌದು ನಾನು ಓದಿನಲ್ಲಿ ಏನು ಕಲ್ತಿದ್ದೀನೋ ಅದು ಪ್ರಾಯೋಗಿಕವಾಗಿ ನಾನು ಅನುಷ್ಠಾನಕ್ಕೆ ತಂದಾಗ ವ್ಯತ್ಯಾಸ ಇರುತ್ತೆ ಆ ಪ್ರಾಯೋಗಿಕ ಕೆಲಸ ಮಾಡುವಂಥ ಹಂತದಲ್ಲಿ ನಾನು ಎಚ್ಚರಿಕೆಯ ಹೆಜ್ಜೆಗಳನ್ನು ಬೇಕು ಅಂತ ಹೇಳುವಂಥದ್ದು ನನ್ನ ಒಂದು ಅತ್ಯಂತ ಕಳಕಳಿಯ ಮನವಿ ಆ ಮೂಲಕ ಸಮಾಜಕ್ಕೆ ನಮ್ಮ ಅಸ್ತಿತ್ವದ ಒಂದು ವಿಚಾರ ತಿಳಿಯುತ್ತೆ ನಮ್ಮ ಅಗತ್ಯತೆಯ ವಿಚಾರ ತಿಳಿಯುತ್ತೆ ನಮ್ಮ ಅವಶ್ಯಕತೆಯ ವಿಚಾರ ತಿಳಿಯುತ್ತೆ ನಾನು ಅನಿವಾರ್ಯ ಒಬ್ಬ ವ್ಯಕ್ತಿ ಈ ಸಮಾಜಕ್ಕೆ ಅವನು ಬೇಕು ಅಂತ ಹೇಳುವಂತ ಒಂದು ಸಮಾಜ ಅವನ್ನ ಹೃತ್ಪೂರ್ವಕವಾಗಿ ಸ್ವೀಕರಿಸುತ್ತೆ ಆ ನಿಟ್ಟಿನಲ್ಲಿ ಯುವ ಒಂಚೂರು ಯೋಚನೆ ಮಾಡ್ಬೇಕಾದಂತ ತೀರಾ ಅಗತ್ಯ ಸಂದರ್ಭ ಇದಾಗಿದೆ ನಿಜ ಬರವಣಿಗೆ ಅನ್ನೋದು ಎಷ್ಟೋ ಯುವಕರಿಗೆ ಅಲ್ದಲ್ಲೇ ವಯಸ್ಸಾದವರಿಗೂ ಆಸಕ್ತಿದಾಯಕವಾದ ಸಂಗತಿ ಒಂಥರ ಹಿತವಾದ ಬರವಣಿಗೆ ಮಾಡಿದರೆ ಅದರಿಂದ ಸಿಗೋ ಆನಂದವೇ ಬೇರೆ ಹಾಗೆ ಬರವಣಿಗೆ ಮಾಡಿದ್ದನ್ನು ಓದುವ ಜನ ಸಾಕಷ್ಟಿದ್ದಾರೆ ಪತ್ರಿಕೆ ಓದ್ದಲ್ಲೇ ಎಷ್ಟೋ ಜನ ತಿಂಡಿನೂ ಮಾಡಲ್ಲ ಖಂಡಿತವಾಗಿ ಅಥವಾ ಟಿ ವಿ ನೋಡಿದ್ರೆ ರೇಡಿಯೋ ಕೇಳಿದಳೆ ಮುಂದೆ ಹೋಗಲ್ಲ ಅಲ್ವಾ ಹಂಗೆ ಆ ಥರ ಅಂದರೆ ಅದಕ್ಕೆ ಅಷ್ಟು ಒಗ್ಗಿಕೊಂಬಿಟ್ಟಿದ್ದಾರೆ ಅಡಿಕ್ಷನ್ ಅನ್ನೋ ರೀತಿಯಲ್ಲಿ ನಾವು ಮಾತಾಡ್ತೀವಲ್ಲ ಒಂದು ರೀತಿ ಅಭ್ಯಾಸ ಒಂಥರ ಮನಸ್ಸೋದ್ ಆ ಥರ ಹೀಗಿರೋದ್ರಿಂದ ಬರವಣಿಗೆ ಮಾಡೋದು ಅಥವಾ ವರದಿಗಾರಿಕೆ ಮಾಡೋದ್ರಲ್ಲಿ ನೈಪುಣ್ಯತೆ ಬೇಕು ಜವಾಬ್ದಾರಿ ಇರಬೇಕು ಹಾಗೆ ನಾವು ಕೆಲಸ ಮಾಡುವ ಸಂದರ್ಭದಲ್ಲಿ ಪ್ರತಿದಿನ ಎಚ್ಚರಿಕೆಯನ್ನು ಇಟ್ಕೊಂಡು ಹೋಗ್ಬೇಕು ತಾವು ಹೇಳಿದಂಗೆ ಹಣ ಅಧಿಕಾರ ಅಂತಸ್ತು ಪ್ರಶಸ್ತಿ ಮತ್ತೊಂದು ಮಗದೊಂದಕ್ಕೆ ಬಲಿಯಾಗಿ ಇಲ್ಸಲದನ್ನೆಲ್ಲ ನಾವು ಪ್ರಸಾರ ಮಾಡೋದು ಅಥವಾ ವರದಿ ಮಾಡೋದು ಅಥವಾ ಸಮಾಜಕ್ಕೆ ಕೊಡೋದು ಒಳ್ಳಿತಲ್ಲ ಗೊತ್ತಾಗಿಬಿಡುತ್ತೆ ಜನಗಳಿಗೆ ಬರಹಗಾರ ವಿಶೇಷವಾಗಿ ಮಾಧ್ಯಮ ಕ್ಷೇತ್ರದಲ್ಲಿ ಅಥವಾ ಪತ್ರಿಕಾ ಮಾತಾಡಿದಾಗ ಒಂದು ಬರಹಗಾರ ನಾನು ಏನನ್ನ ಬರಿತಾ ಇದ್ದೀನಿ ಬರೀತಾ ಇದೀನಿ ಯಾಕಂತ ಹೇಳಿದ್ರೆ ಒಂದು ಕಾಲೇಜಿಗೆ ಮಾತಾಡಲಿಕ್ಕೆ ಕಳಿಸಿದ್ರು ಪತ್ರಿಕೋದ್ಯಮ ವಿಭಾಗಕ್ಕೆ ನಾನು ಕೊನೆಗೆ ಒಂದು ಅವರಿಗೆ ಟಾಸ್ಕ್ ಕೊಟ್ಟೆ ಮಕ್ಕಳಿಗೆ ಒಂದು ವಿಚಾರ ಹೇಳ್ತಿದ್ದೀನಿ ಒಂದು ಸಣ್ಣ ವಿಷಯವನ್ನ ಒಬ್ಬ ಅದನ್ನ ಸಣ್ಣ ಒಂದು ಲೈನಿನ ಸುದ್ದಿಯಾಗಿ ಪ್ರಕಟ ಮಾಡಬಹುದು ರಸ್ತೆಯಲ್ಲಿ ತಾಯಿಯೊಂದಿಗಿದ್ದ ಕರು ಮೃತಪಟ್ಟಿತ್ತು ಅದಷ್ಟೇ ಸುದ್ದಿ ಅದನ್ನು ಚೂರು ವರದಿ ಮಾಡ್ತೀಯ ನೀನು ಸ್ವಲ್ಪ ಎಲಬ್ರೇಟ್ ಮಾಡಿ ಬರಿಬಹುದು ಕಂದಮ್ಮ ಅಂತ ಬಳಕೆ ಮಾಡಬಹುದು ನೀನು ಆಕ್ರಂದನ ಶಬ್ದಗಳನ್ನ ಬಳಕೆ ಮಾಡಬಹುದು ಒಂದು ಸಣ್ಣ ಒಂದು ಮನವಿಯ ಸೂಕ್ಷ್ಮತೆಯನ್ನು ಅದಕ್ಕೆ ಕೊಟ್ಟು ನೀನು ಅದನ್ನು ಬರಿಬಹುದು ಮತ್ತೊಬ್ಬ ಅದನ್ನ ಕಥೆಯ ರೂಪದಲ್ಲಿ ಬರೀಲಿಕ್ಕೆ ಸಾಧ್ಯ ಇದೆ ಆ ತಾಯಿಯ ಬದುಕು ಎಷ್ಟಿತ್ತು ಆ ಕಂದಂಬನ ಹೆರಲಿಕ್ಕೆ ಎಷ್ಟು ಕಷ್ಟಪಡ್ತು ಹೆತ್ತು ಹೊತ್ತು ರಸ್ತೆಗೆ ತರಬೇಕಾದ್ರೆ ಎಷ್ಟು ಕಷ್ಟಪಡ್ತು ಇವತ್ತು ಅದನ್ನ ಕಳ್ಕೊಳ್ತು ಕಳ್ಕೊಂಡಾಗ ಅದರ ರೋದನ ಏನಿತ್ತು ನಮೂಕ ಪ್ರಾಣಿಯ ರೋದನ ಅಂತ ಅದು ಕತೆ ರೂಪದಲ್ಲಿ ಬರೀತಾನೆ ಮತ್ತೊಬ್ಬ ಇನ್ನೂ ಜಾಸ್ತಿ ಯೋಚನೆ ಮಾಡ್ತಾನೆ ಒಂದು ಕಾದಂಬರಿಯ ರೂಪದಲ್ಲಿ ಕೂಡ ಅದನ್ನ ಒಂದು ತಗೊಳಿಕ್ ಸಾಧ್ಯ ಇದೆ ಅಂತ ಅಂದ್ರೆ ಒಂದು ಬರಹವನ್ನ ನಾನು ಯಾವ ತರದಲ್ಲಿ ಯಾವ ಸಂದರ್ಭಕ್ಕೆ ಅನುಸಾರವಾಗಿ ಬರೀಬೇಕು ಅತ್ಯಂತ ಇವತ್ತು ಸಮಾಜದಲ್ಲಿ ಸೂಕ್ಷ್ಮತೆ ಇದೆ ಮತೀಯ ಸೂಕ್ಷ್ಮತೆ ಧಾರ್ಮಿಕ ಸೂಕ್ಷ್ಮತೆ ಇಂಥದ್ದು ಬಂದಾಗ ನನ್ನ ಬರಹದ ಶೈಲಿಯೇ ಬೇರೆ ಇರಬೇಕು ಸಮಾಜ ಚೆನ್ನಾಗಿದೆ ಯಾವುದು ಸಮಸ್ಯೆ ಇಲ್ಲ ಆಗ ನನ್ನ ಅಭಿಪ್ರಾಯಗಳನ್ನ ಕೊಡುವಂತ ಸ್ಥಿತಿಯೇ ಬೇರೆ ಇರುತ್ತೆ ಆಯಾ ಸಂದರ್ಭಕ್ಕೆ ಬರಹದ ಚಿಂತನೆಗಳನ್ನು ಬರಹದ ಶೈಲಿಯನ್ನು ಬರಹದ ರೂಪವನ್ನು ಅವನು ಬದಲು ಮಾಡಿಕೊಂಡಾಗ ಮಾತ್ರ ಅದು ಸಮಾಜಕ್ಕೆ ಒಳ್ಳೆಯ ಒಂದು ಇದು ಸಿಗುತ್ತೆ ಇಲ್ಲ ನಾನು ಮೂಗಿನ ನೇರಕ್ಕೆ ನಾನು ಇವತ್ತು ಒಂದೇ ಬರೆಯೋದು ನಾಳೆನೂ ಒಂದೇ ಬರೆಯೋದು ಆಗಲ್ಲ ಯಾಕಂದರೆ ಮನೆಯಲ್ಲಿ ಮೂರು ನಾವುಗಳು ಎಲ್ಲ ಸಂದರ್ಭದಲ್ಲೂ ನಗಾಡ್ತಾನೆ ಇರೋದಿಲ್ಲ ಯಾವುದೋ ನಮ್ಮ ಒಂದು ಪುಟ್ಟ ನಾಯಿಗೆ ಹುಷಾರಿಲ್ಲದೆ ಇದ್ದಾಗ ನಾವು ಬೇಜಾರು ವ್ಯಕ್ತಪಡಿಸ್ತೀವಿ ನನ್ನ ತಾಯಿಗೆ ಆರೋಗ್ಯ ಸರಿ ಇಲ್ಲದಿದ್ದಾಗ ನನ್ನ ಮನಸ್ಥಿತಿ ಬೇರೆ ಇರುತ್ತೆ ನನ್ನ ಚಿಂತನೆ ಬೇರೆ ಇರುತ್ತೆ ನನ್ನ ವರ್ತನೆ ಬೇರೆ ಇರುತ್ತೆ ಅದೇ ತರದಲ್ಲಿ ಬರಹದ ವರ್ತನೆಗಳು ಕೂಡ ಸಂದರ್ಭಕ್ಕೆ ಅನುಸಾರವಾಗಿ ಇದ್ದಾಗ ಅದರಲ್ಲಿ ಒಳ್ಳೆಯ ಒಂದು ಪ್ರಯೋಜನ ಸಮಾಜಕ್ಕೆ ಸಿಗುತ್ತೆ ಆ ನಿಟ್ಟಿನಲ್ಲಿ ಮಾಧ್ಯಮಗಳು ಕೂಡ ಇವಾಗ ಬರಹ ಮಾತ್ರ ಅಲ್ಲ ದೃಶ್ಯ ಮಾಧ್ಯಮಗಳು ಕೂಡ ಅತ್ಯಂತ ಸೂಕ್ಷ್ಮವಾದಂತಹ ಸಂದರ್ಭದಲ್ಲಿ ಮತ್ತೆ ಒಂದಷ್ಟು ಬೆಂಕಿಗೆ ತುಪ್ಪ ಎರಿಯುವಂತ ರೀತಿಯ ಒಂದು ಚಿತ್ರಣಗಳನ್ನು ಪ್ರತಿಬಿಂಬಿಸುವಂಥದ್ದು ಅವನ ಕಮೆಂಟ್ಸ್ ಹಾಕುವಂಥದ್ದು ಮಾಡಿದಾಗ ಎಷ್ಟೋ ಸಂದರ್ಭದಲ್ಲಿ ಸಮಾಜದಲ್ಲಿ ಬೆಂಕಿ ಅದು ಜಾಸ್ತಿ ಆಗುತ್ತೆಷ್ಟು ಹೊರದು ಅದು ಆರೋದಿಲ್ಲ ಅದರ ಬಗ್ಗೆ ನಮಗೆ ಅರಿವಿರಬೇಕು ನಾನು ಸಮಾಜಕ್ಕೆ ಕೊಡ್ತಾ ಇರೋದ್ರಿಂದ ಸಮಾಜಕ್ಕೆ ಒಳ್ಳೇದಾಗ್ತಾ ಇದೆಯಾ ಸಮಾಜಕ್ಕೆ ತೊಂದರೆ ಆಗ್ತಾ ಇದೆಯಾ ಅದ್ರಿಂದ ನನಗೆ ಏನಾದ್ರೂ ಲಾಭ ಇದ್ಯಾ ಹೇಳೋದ್ರ ಬಗ್ಗೆ ಅವ್ನು ಯೋಚನೆ ಮಾಡಿ ಹೆಜ್ಜೆ ಇಟ್ಟಾಗ ಒಂದು ಒಳ್ಳೆಯ ಸಮಾಜವನ್ನು ಮಾಧ್ಯಮಗಳು ಯುವಜನಾಂಗ ನಾವು ಕೊಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುವಂಥದ್ದು ಕಟ್ಟು ಸತ್ಯ ನಿಜ ಎಲ್ಲ ಜಿಲ್ಲೆಗಳಲ್ಲೂ ಪತ್ರಿಕೆಗಳಿದ್ದಾವೆ ಸ್ಥಳೀಯ ಟಿ ವಿ ವಾಹನಿಗಳಿದ್ದಾವೆ ಹಾಗೆ ರೇಡಿಯೋ ಕೇಂದ್ರಗಳಿದ್ದಾವೆ ಇನ್ನು ಮಾಧ್ಯಮಕ್ಕೆ ಸಂಬಂಧಪಟ್ಟಂತೆ ವ್ಯವಸ್ಥೆ ಇದೆ ಹೌದು ಒಂದೊಂದು ಜಿಲ್ಲೆದ ನೋಡಿದರೆ ವರದಿಗಾರಿಕೆ ಅಥವಾ ಕಾರ್ಯಕ್ರಮಗಳನ್ನು ನಿರೂಪಿಸಿ ಪ್ರಸಾರ ಮಾಡೋದರಲ್ಲಿ ಪ್ರಕಟ ಮಾಡೋದ್ರಲ್ಲಿ ನೂರಾರು ಜನ ಕಾಣಿಸಿಕ್ತಾರೆ ಅದರಲ್ಲೂ ಯುವಕರು ಕೆಲವೊಬ್ಬರಂತೂ ವಯಸ್ಸಾಗಿದ್ದರೂ ಚಟುವಟಿಕೆಯಿಂದ ಭಾಗಿಯಾಗ್ತಾರೆ ನಮಗೆ ಅಂತಾರಾಷ್ಟ್ರೀಯ ಮಟ್ಟದ ಸುದ್ದಿ ಹೆಚ್ಚು ಆಕರ್ಷಣೆ ಆಗುತ್ತೆ ಅಥವಾ ಹಿಡಿಸುತ್ತೆ ಅನ್ನೋದಕ್ಕಿಂತ ಸ್ಥಳೀಯವಾದ ವಿಚಾರ ಬಹುಬೇಗ ಅನೇಕರನ್ನು ತಲುಪುತ್ತೆ ಮತ್ತು ಅದಕ್ಕೆ ಜನ ಸ್ಪಂದಿಸ್ತಾರೆ ಅಲ್ವಾ ಹೌದು ಈಗ ನಮ್ಮ ರೇಡಿಯೋ ತೆಗೆದುಕೊಳ್ಳಿ ಕೊಡಗು ಜಿಲ್ಲೆ ಅಲ್ಲದೆ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಅನೇಕರು ಕೇಳ್ತಾರೆ ಹಾಗೆ ಕೇಂದ್ರದಲ್ಲಿ ಹತ್ತಾರು ಜನ ಕೆಲಸ ಮಾಡ್ತಾರೆ ನೂರಾರು ಜನ ಪೂರಕವಾಗಿ ಕೈ ಜೋಡಿಸ್ಬಿಡ್ತಾರೆ ಇವತ್ತು ಸ್ಥಳೀಯವಾಗಿ ಈಗ ನಮ್ಮ ಪತ್ರಿಕೆಯನ್ನೇ ಕೊಡಗಿನ ಜನ ಯಾಕಾಗಿ ಇಷ್ಟೊಂದು ಪ್ರಮಾಣದಲ್ಲಿ ಸ್ವೀಕರಿಸಿದ್ದಾರೆ ಕೊಡಗಿನ ಜನಧ್ವನಿಯಾಗಿ ಅಂತ ಹೇಳಿದ್ರೆ ಕೊಡಗಿಗೆ ಪ್ರಾಶಸ್ತ್ಯ ಕೊಡ್ತಾರೆ ಇವತ್ತು ನಮಗೆ ರಾಜ್ಯ ಮಟ್ಟದ ಸುದ್ದಿಗಳನ್ನು ಹಾಕಿದ್ರೆ ಇವತ್ತೆಲ್ಲಾದರೂ ಪ್ರಿಯ ಪಟ್ಟಂತ ಸುದ್ದಿ ಹಾಕಿದ್ರೆ ನಮಗೆ ಫೋನ್ ಬರುತ್ತೆ ನಮ್ಮ ಕೊಡಗಿನ ಧ್ವನಿಯಾಗಿ ನಮಗೆ ಬೇರೆ ಮಾಧ್ಯಮಗಳಿದೆ ನೀವು ಕೊಡಗಿಗೆ ಸೀಮಿತ ಆಗಿ ಅಂತ ಅಷ್ಟು ಪ್ರಮಾಣದಲ್ಲಿ ಹಚ್ಕೊಂಬಿಟ್ಟಿದ್ದಾರೆ ಹಾಗಾಗಿ ನನಗೆ ಅನಿಸ್ತಾ ಇರುವಂಥದ್ದು ಸ್ಥಳೀಯ ಪತ್ರಿಕೆಗಳು ಪ್ರಾಮಾಣಿಕವಾಗಿ ದುಡಿದ್ರೆ ನಿಷ್ಕಳಂಕವಾದಂತಹ ಮನಸ್ಸಿನಿಂದ ಅವ್ರು ಕೆಲಸ ಮಾಡಿದ್ರೆ ಸಮಾಜದ ಕಳಕಳಿಯನ್ನ ಇಟ್ಕೊಂಡು ಕೆಲಸ ಮಾಡಿದ್ರೆ ಅವ್ರುಗಳಿಗೆ ನೂರಕ್ಕೆ ನೂರು ಭವಿಷ್ಯ ಇದೆ ಬರೀ ವರದಿಗಾರಿಕೆ ಅಂತಲ್ಲ ಜಾಹೀರಾತು ಸಂಗ್ರಹಿಸೋದ್ರಲ್ಲಿ ನಿಮಗೆ ಕೊಡೋದ್ರಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರಲ್ವಾ ಹ್ಮ್ ಪತ್ರಿಕೆ ಆಗಲಿ ಒಂದು ಟಿ ವಿ ಆಗ್ಲಿ ರೇಡಿಯೋ ಆಗ್ಲಿ ಅದರ ಹಿಂದೆ ಮುಂದೆ ತುಂಬಾ ಜನ ಕೆಲಸ ಮಾಡ್ತಾರೆ ಪರೋಕ್ಷವಾಗಿ ನೋಡಿ ನನ್ನದೊಂದು ಸಣ್ಣ ಒಂದು ಹಳ್ಳಿಗೆ ಒಂದು ಹತ್ತು ಪತ್ರಿಕೆ ಹೋಗುತ್ತೆ ಅಂತ ಇದ್ರೆ ಹಾ ಹಾ ಅವರ ಒಂದು ತಿಂಗಳ ಆದಾಯ ಆರ್ನೂರು ರೂಪಾಯಿಗೆ ಅವನಿಗೆ ಇಪ್ಪತ್ತೈದು ಪರ್ಸೆಂಟ್ ನೂರ ಐವತ್ತು ರೂಪಾಯಿ ಬರಬಹುದು ಬರಬಹುದು ಇನ್ನೂರು ರೂಪಾಯಿಗೆ ಒಬ್ಬ ಏಜೆಂಟ್ ಮೂವತ್ತು ದಿನಗಳ ಕಾಲ ಬಸ್ನಿಂದ ನನ್ನ ಪತ್ರಿಕೆಯನ್ನ ತೆಗೆದುಕೊಂಡು ಅವನು ಅಂಗಡಿಯಲ್ಲಿಟ್ಟು ಆ ಹತ್ತು ಜನರಿಗೆ ಒಂದೋ ಮನೆಗೆ ಕಳಿಸಿ ಅಥವಾ ಬರ್ದಿಟ್ಟು ತಿಂಗಳಿಗೆ ಒಂದ್ಸಾರಿ ಅದನ್ನ ವಾಪಸ್ ಹಣವನ್ನ ಸಂಗ್ರಹತಿ ಮಾಡಿ ಕಳಿಸಬೇಕು ಅಂದ್ರೆ ಇದು ಯಾವ ಕಾರಣಕ್ಕೂ ಅವನು ಉದ್ಯಮದ ದೃಷ್ಟಿಯ ಲಾಭದ ದೃಷ್ಟಿಯಿಂದ ಆರ್ಥಿಕ ಭದ್ರತೆಯ ದೃಷ್ಟಿಯಿಂದ ಮಾಡ್ತಾ ಇಲ್ಲ ಅಭಿಮಾನದಿಂದ ಮಾಡ್ತಾನೆ ಖಂಡಿತವಾಗಿ ಅಷ್ಟೇ ಇದರಿಂದ ಸಂತೋಷ ಸಂತೋಷ ಬೆಳಿಗ್ಗೆ ಬಂದ್ ಕೂಡಲೇ ಅವನ್ ಅಂಗಡಿಗೆ ಒಂದಷ್ಟು ಜನ ಬರ್ತಾರೆ ಪತ್ರಿಕೆ ಆ ಮೂಲಕ ವ್ಯಾಪಾರ ವ್ಯಾಪಾರ ಬೆಳಿಗ್ಗೆನೆ ಒಂದು ಜನಸಂಪರ್ಕ ಎಷ್ಟೋ ಕಡೆಗಳಲ್ಲಿ ನಾವ್ ನೋಡ್ತೀವಿ ಅಂಗಡಿಗಳಲ್ಲಿ ಪತ್ರಿಕೆಗಳನ್ನ ಯಾಕೆ ತಕೊಳ್ತಾರೆ ಅಂತ ಹೇಳಿದ್ರೆ ಜನಸಂಪರ್ಕದ ಒಂದು ಕೇಂದ್ರವಾಗಿ ಕ್ಷೌರ ಮಾಡ್ಲಿಕ್ಕೆ ನೀವು ಅಂಗಡಿಗೋದ್ರೆ ತೆಗೆದ್ ಅವರು ಯಾಕಂದ್ರೆ ಅಲ್ಲಿ ಬರೋರೆಲ್ಲ ಪತ್ರಿಕೆ ಹೊತ್ತು ಸೊ ಅದು ಒಂದು ರೀತಿಯ ಸಂಪರ್ಕಕ್ಕ ಕೇಂದ್ರ ಆಗಿ ಪರಿವರ್ತನೆ ಲಾಭಕ್ಕಾಗಿ ಮಾಡ್ತಾ ಇರುವಂತದ್ದು ಹಾಗೆ ತಾವು ಹೇಳಿದಾಗೆ ಪರೋಕ್ಷವಾಗಿ ಅಭಿಮಾನ ಪೂರ್ವವಾಗಿ ಏಜೆಂಟ್ ಇರ್ಬೋದು ಜಾಹೀರಾತ್ ಇರ್ಬೋದು ಓದುಗರು ಕೂಡ ಅವರುಗಳೆಲ್ಲ ನಮ್ಮ ಭದ್ರ ಬುನಾದಿಗಳಾಗಿರುವಂತವ್ರು ಇವತ್ತು ಏಜೆಂಟ್ಗಳ ಒಟ್ಟಿಗೆ ಪುಟ್ಟ ಪುಟ್ಟ ಮಕ್ಕಳು ಪತ್ರಿಕೆ ಹಂಚ್ಕೊಂಡ್ ಹೋಗ್ತಾರೆ ಮನೆ ಮನೆಗಳಿಗೆ ವಿಶೇಷವಾಗಿ ಕೊಡಗಿನಂತಹ ಒಂದು ಮಲೆನಾಡು ಪ್ರದೇಶದಲ್ಲಿ ಪತ್ರಿಕೆ ಹಂಚುವಂತದೇ ಒಂದು ದೊಡ್ಡ ಕೆಲಸ ಸಾಹಸ ಯಾಕಂತ ಹೇಳಿದ್ರೆ ಅವನು ಸೈಕಲ್ ಅಲ್ಲಿ ಹೋಗಿ ಒಂದ್ ಕಡೆ ನಿಲ್ಸಿದ್ರೆ ಅಲ್ಲಿ ಬೆಟ್ಟ ಹತ್ತಬೇಕು ಆ ಬೆಟ್ಟದ ಮಧ್ಯದಲ್ಲಿ ಇನ್ನೊಂದು ಮಾರ್ಗ ಇರುತ್ತೆ ಅಲ್ಲಿ ಹಚ್ಚಬೇಕು ಅವ್ನು ಸೈಕಲ್ ತಕೊಳ್ಳಿಕ್ಕಾಗಿ ಮತ್ತೆ ಬರಬೇಕು ಅದೇ ಇವತ್ತು ಬೇರೆ ನಗರಗಳಲ್ಲಿ ಅವನು ಬೆಳಿಗ್ಗೆ ಆರು ಗಂಟೆಗೆ ಹೊರಟ್ರೆ ಏಳು ಗಂಟೆಗೆ ಒಂದು ಐನೂರು ಪತ್ರಿಕೆ ಹಂಚಿ ಮನೆಗೆ ಹೋಗ್ಬಿಡ್ತಾನೆ ಕಾಲೇಜಿಗೆ ಇಲ್ಲಿ ನೂರು ಪತ್ರಿಕೆ ಹಂಚಿಕೆ ನಾಲ್ಕು ಗಂಟೆ ಬೇಕು ಮಳೆಗಾಲದಲ್ಲಿ ಆದಂತಹ ಸಮಸ್ಯೆಗಳು ತುಂಬಾ ಗಂಭೀರವಾದಂತಹ ಸಮಸ್ಯೆಗಳು ಕೊಡಗಿನಲ್ಲಿ ಮಳೆಗಾಲ ಈ ಕ್ಷೇತ್ರದಲ್ಲಿ ನಾವು ಗಮನಿಸ್ತೀವಿ ರಾತ್ರಿ ಹೊತ್ತು ವಿದ್ಯುತ್ ಸಮಸ್ಯೆ ಇರುತ್ತೆ ಬೇರೆ ಬೇರೆ ಉದ್ಯೋಗಿಗಳು ಬರೋದಿಲ್ಲ ನೌಕರರು ಬರೋದಿಲ್ಲ ಯಂತ್ರದ ಸಮಸ್ಯೆ ಇರುತ್ತೆ ಪ್ರತಿಯೊಂದು ಪತ್ರಿಕೆ ಬಂಡ್ಲುಗಳಿಗೆ ಪ್ಲಾಸ್ಟಿಕ್ ಅನ್ನ ಸುತ್ತಿ ಕಳಿಸಬೇಕಾದಂತಹ ಅನಿವಾರ್ಯತೆ ಇರುತ್ತೆ ಅದರ ಮಧ್ಯದಲ್ಲಿಯೂ ಕೂಡ ಕೆಲಸ ಮಾಡ್ಕೊಂಡು ಹೋಗುವಂತದ್ದು ಕೇವಲ ಅಭಿಮಾನ ಪೂರ್ವಕವಾಗಿ ಹಿರಿಯರು ಕೆಲಸ ಮಾಡ್ತಿದ್ದಾರೆ ಯುವ ಪಡೆ ಕೂಡ ಕೆಲಸ ಮಾಡ್ತಾ ಇರುತ್ತೆ ಸೊ ಅಂತಹ ಯುವ ಪಡೆಗಳು ಕೂಡ ಒಂದು ಸಮಾಜಕ್ಕೆ ಆಸ್ತಿಯಾಗಿ ರೂಪುಗೊಳ್ಳಬೇಕು ಮುಂದಿನ ದಿನಗಳಲ್ಲಿ ಅಂತ ಹೇಳುವಂಥದ್ದು ನನ್ನ ಒಂದು ಅಭಿಪ್ರಾಯ ಬರಹ ವರದಿಗಾರಿಕೆಲ್ದಲ್ಲೇ ಪತ್ರಿಕೆಯ ಅಥವಾ ಮಾಧ್ಯಮದ ಬೆಳವಣಿಗೆಯಲ್ಲಿ ಎಷ್ಟೋ ಜನ ಕೆಲಸ ಮಾಡೋದಿದೆ ಹೆಚ್ಚು ನಿರೀಕ್ಷೆಗಳನ್ನ ಇಟ್ಕೊಳ್ತಾನೆ ಸಂತೋಷಕ್ಕೆ ಅಭಿಮಾನಕ್ಕೆ ಹೌದು ಜೊತೆಗೆ ಉದ್ಯೋಗಿಯಾಗಿ ಎಷ್ಟೋ ಜನ ಕೆಲಸ ಮಾಡಿ ಸಂತೃಪ್ತಿಯಾಗಿ ಜೀವನ ಮಾಡೋದಿದೆ ಕೆಲವೊಬ್ಬರಂತೂ ನೋಡ್ತಾ ನೋಡ್ತಾ ಒಳ್ಳೆ ಬರವಣಿಗೆ ವರದಿಗಾರಿಕೆಯಿಂದ ಭಾಳ ಎತ್ತರಕ್ಕೆ ಹೋಗಿದ್ದಾರೆ ಹೀಗೂ ನಾನು ಗುರುತಿಸ್ಕೊಳ್ಳಿಕ್ಕೆ ಆಗ್ತಿತ್ತು ಅನ್ನೋ ಒಂದು ಆಶ್ಚರ್ಯ ಅವ್ರಿಗೆ ಕಾಡುತ್ತೆ ಅದು ಅವರ ಕಾರ್ಯತತ್ಪರತೆ ಮಾಧ್ಯಮ ಕ್ಷೇತ್ರದಲ್ಲಿ ತುಂಬ ಅವಕಾಶಗಳು ಇವತ್ತಿರೋದರಿಂದ ತಾವು ಹೇಳಿದಂಗೆ ಅನೇಕ ಟಿ ವಿ ಚಾನಲ್ಗಳಿದ್ದಾವೆ ರೇಡಿಯೋ ಕೇಂದ್ರಗಳಿದ್ದಾವೆ ಪತ್ರಿಕೆಗಳಂತೂ ಜಿಲ್ಲೆ ಜಿಲ್ಲೆಗೂ ಸಾಕಷ್ಟಿದ್ದಾವೆ ಒಂದೊಂದು ಜಿಲ್ಲೆಯಲ್ಲಿ ನಾಲ್ಕು ಹತ್ತಾರು ಪತ್ರಿಕೆಗಳಿದಾವೆ ಇನ್ನು ರಾಜ್ಯ ಮಟ್ಟದ ಪತ್ರಿಕೆಗಳು ಬೇರೆ ಇಂಗ್ಲಿಷ್ ಪತ್ರಿಕೆಗಳು ಬೇರೆ ಹೀಗೆ ಹುಡುಕಿ ಅಂತ ಹೋದ್ರೆ ಸುಮಾರು ಅವಕಾಶಗಳು ಈ ಮಾಧ್ಯಮ ಕ್ಷೇತ್ರದಲ್ಲಿ ಇರೋದರಿಂದ ಯುವಕರು ಇಷ್ಟಪಟ್ಟು ತೊಡಸ್ಕೊಂಡ್ರೆ ಅದು ಸಾರ್ಥಕ ಆಗ್ತದೆ ಖಂಡಿತವಾಗಿ ಆಗ್ಬೇಕು ಅವರುಗಳು ಕೂಡ ಸಮಾಜದ ಆಸ್ತಿಗಳಾಗಬೇಕು ಮಾಧ್ಯಮ ಕ್ಷೇತ್ರಕ್ಕೆ ಬರುವಂತಹ ಮಾಧ್ಯಮ ಕ್ಷೇತ್ರದಲ್ಲಿ ಇರುವಂತಹ ವ್ಯಕ್ತಿಗಳು ಯುವ ಪಡೆ ಏನಿದೆ ಅದು ಸಮಾಜದ ಆಸ್ತಿ ಆಗಬೇಕು ಯಾವಾಗ ನಾವು ಇವತ್ತು ಮಕ್ಕಳನ್ನು ಮಾತ್ರ ಹೇಳ್ತೇವೆ ಇಂದಿನ ಯುವಕರೇ ಮುಂದಿನ ಪ್ರಜೆಗಳು ಅಂತ ಇಂದಿನ ವಿದ್ಯಾರ್ಥಿಗಳೇ ಮುಂದಿನ ಪ್ರಜೆಗಳು ದೇಶದ ಭದ್ರ ಬುನಾದಿಗಳು ಅಂತ ಅದಕ್ಕೆ ಸೇರಿಸಿಕೊಂಡು ಹೇಳ್ಬೇಕು ಅಂದ್ರೆ ಮಾಧ್ಯಮ ಕ್ಷೇತ್ರಕ್ಕೆ ಬರುವಂತಹ ಅದು ಮಾಧ್ಯಮ ಅಂತ ಹೇಳುವಂತದ್ದು ಕೇವಲ ಪತ್ರಿಕೆ ಅಥವಾ ಟಿ ವಿ ಅಂತ ಹೇಳುವಂತದ್ದಲ್ಲ ಇವತ್ತು ಸಾಮಾಜಿಕ ಕ್ಷೇತ್ರ ಇರ್ಬೋದು ಒಂದು ಭಾಷಣ ಇರ್ಬೋದು ಭಾಷಣ ಕೂಡ ಒಂದು ಮಾಧ್ಯಮ ಅಲ್ವಾ ನಿಂತು ಮಾಡೋದು ಯಾಕಂದ್ರೆ ಭಾಷಣ ಇವತ್ತು ಪ್ರಚೋದನಕಾರಿಯಾಗಿದ್ರೆ ಅದು ಸಮಾಜಕ್ಕೆ ಆಘಾತಕಾರಿ ಬೆಳವಣಿಗೆ ಸೊ ಆ ಕ್ಷೇತ್ರದಲ್ಲಿ ಬರುವಂತಹ ಆ ಕ್ಷೇತ್ರದಲ್ಲಿ ಇರುವಂತಹ ಯುವ ಜನಾಂಗ ಕೂಡ ಈ ಭವ್ಯ ಸಮಾಜದ ಒಳ್ಳೆಯ ಪ್ರಜೆಗಳು ಅಂತ ಹೇಳಿ ಗುರುತಿಸಲ್ಪಟ್ಟರೆ ಅವರ ಅಸ್ತಿತ್ವಕ್ಕೂ ಅವರು ಆಯ್ಕೆ ಮಾಡ್ಕೊಂಡಂತ ಕ್ಷೇತ್ರಕ್ಕೂ ಅದರ ಅಸ್ತಿತ್ವಕ್ಕೂ ಖಂಡಿತ ಒಂದು ಶುದ್ಧವಾದಂತ ಬೆಲೆ ಬರಲೇಬೇಕು ಬಂದೇ ಬರುತ್ತೆ ಯುವ ಕೇಳಿದಿರಿ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಯಿತು